subscribe to Kiran Kamble's Knowledge World YouTube channel and press on the bell icon. Never miss an update from the channel. Hey guys, welcome to Kiran Kamble Knowledge World YouTube channel and educational related YouTube channel. Yella Karnataka da janatege Kiran Kamble maduva namaskaragalu. Gelare tamgellarigu gottiruva hage SDA mattu FDA huddegaligagi arjigalanna avanisalagide. Ade tarinagi Kptcl vatinda junior assistant matte personal assistant huddegaligagi kuda arjigalanna avanisalagide. Ade tarinagi gelare mumbaruva exams galu bandibittu RRB D group adanne RRB NTPC mattu SSC MTS huddegaligagi arjigalanna avanisalagide. ಆ ಎಲ್ಲ ಎಕ್ಸಾಮ್ಗಳಿಗೆ ನಾನು ಇವತ್ತೇನು ಕರೆಂಟ್ ಅಫೇರ್ಸ್ ಹೇಳ್ತೀನಿ ಅಂದರೆ ಪ್ರಚಲಿತ ಘಟನೆಗಳು ಏನು ಹೇಳ್ತಿದ್ದೀನಿ ಕಡೆ ತುಂಬಾ ಇಂಪಾರ್ಟೆಂಟು. ನಾನು ಏನು ಕ್ವಶನ್ಗಳನ್ನ ನಿಮ್ಗೆ ಹೇಳ್ತಿದ್ದೀನಿಲ್ಲ ಅಂದರೆ ಒಂದು ಬೇಕಾದ್ರೆ ಒಂದು ಪೆನ್ನು ಮತ್ತು ಒಂದು ನೋಟ್ಬುಕ್ನ ತೆಗೆದುಕೊಳ್ಳಿ ಗೆಳೆಯರೆ, ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಗೆಳೆಯರು, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಈ ಕ್ವಶನ್ಸ್ಗಳೇ ನಿಮ್ಮ ಎಕ್ಸಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಸೆಷನಲ್ಲಿ ಇವು ಬಂದೇ ಬರ್ತಾವೆ. ಆಯಿತಾ, ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ. ಓಕೆ ಗೆಳೆಯರೆ, ಬನ್ನಿ ಈ ಸೆಷನ್ನ ಶುರು ಮಾಡೋಣ. ಗೆಳೆಯರು, ತಾವು ಯಾರ್ಯಾರು ನನ್ನ ಈ ಚಾನಲ್ಗೆ ಹೊಸಬರಿದ್ದೀರಾ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಅದಾದಮೇಲೆ 4 ಜನರಿಗೆ ಶೇರ್ ಮಾಡಿ ಅಂತೇಳಿ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೆಳೆಯರೆ, ಮೊದಲನೇದಾಗಿ ಕ್ವಶನ್ ಯಾವುದಂದರೆ ಗೆಳೆಯರೆ, ವಾಟ್ ಈಸ್ ದ ಥೀಮ್ ಆಫ್ ದ ವರ್ಲ್ಡ್ ಮಲೇರಿಯಾ ಡೇ 2019? ಕನ್ನಡದಲ್ಲಿ ಹೇಳಬೇಕಂದ್ರೆ ಥೀಮ್, ಇದರ ವರ್ಲ್ಡ್ ಮಲೇರಿಯಾ ಡೇ 2019 ಇದರ ಥೀಮ್ ಏನಿದೆ ಅಂತ ಕೇಳ್ತಾ ಇದ್ದಾರೆ ಗೆಳೆಯರೆ. ಅದರ ಥೀಮ್ ಬಂದ್ಬಿಟ್ಟು ತಾವು ನೋಡ್ಬೋದು ಇಲ್ಲಿ, ಝೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ. ಇದರ ಥೀಮ್ ಏನಿದೆ ಗೆಳೆಯರೆ, ಝೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ ಆನ್ಸರ್ ಇದೆ ಗೆಳೆಯರೆ. ಆಯಿತಾ, ಕೆಳಗೆ ಕರೆಕ್ಟ್ ಆನ್ಸರ್ ಸಿ. ಆಯಿತಾ, ದಿಸ್ ಇಯರ್ಸ್ ಗ್ಲೋಬಲ್ ಥೀಮ್ ಫಾರ್ ವರ್ಲ್ಡ್ ಮಲೇರಿಯಾ ಡೇ 2019 ಈಸ್ ಝೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ. ಆಯಿತಾ, ದ ವರ್ಲ್ಡ್ ಮಲೇರಿಯಾ ಡೇ ಬೀಯಿಂಗ್ ಅಬ್ಸರ್ವ್ಡ್ ಎವ್ರಿ ಇಯರ್ ಅಕ್ರಾಸ್ ದ ವರ್ಲ್ಡ್ ಆನ್ 25th April ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅಬೌಟ್ ದ ವೆಕ್ಟರ್ ಬೋರ್ನ್ ಡಿಸೀಸ್. ಓಕೆ ಗೆಳೆಯರು, ನೋಡಿ ವರ್ಲ್ಡ್ ಮಲೇರಿಯಾ ಡೇ ಏನಿದೆ ಗೆಳೆಯರೆ, 25th April ಏಪ್ರಿಲ್ 25ನೇ ತಾರೀಕು ವಿಶ್ವಾದ್ಯಂತ ಇದನ್ನು ಅಂದರೆ ಆಚರಿಸಲಾಗುತ್ತದೆ. ಆಯಿತಾ, ಅದಾದಮೇಲೆ ಎರಡನೇ ಕ್ವಶನ್ನು ಗೆಳೆಯರು, ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು. ಆಯಿತಾ, ಬೇಕಾದರೆ ನೀವು ಪೆನ್ನು ಮತ್ತು ನೋಟ್ಬುಕ್ ಇದ್ದರೆ ನೀವು ಬರೆದಿಟ್ಕೊಂಡ್ಬಿಡಿ. ನಾನು ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಯಾರಿಗೆ ಅರ್ಥ ಆಗ್ತಿದೆ ಅವ್ರು ಅರ್ಥ ಆಗ್ತಾನೆ ಇದೆ, ಬಟ್ ನಾನು ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಎರಡನೇ ಕ್ವಶನ್ ಬಂದುಬಿಟ್ಟು ಎಲ್ಲ ಕರೆಂಟ್ ಅಫೇರ್ಸು ಪ್ರಚಲಿತ ಘಟನೆಗಳಿಗಾರೆ. ಆಯಿತಾ, ಅದನ್ನು ಕ್ರಿಕೆಟ್ ಆಲ್ರೌಂಡರ್ ಕಾನ್ ಡಿ ಲ್ಯಾಂಗ್ ಪಾಸ್ಡ್ ಅವೇ ಆಫ್ಟರ್ ಅ ಲೆಂಗ್ದಿ ಬ್ಯಾಟಲ್ ವಿತ್ ಅ ಬ್ರೈನ್ ಟ್ಯೂಮರ್. ಹಿ ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ? ಅಂದರೆ ಕ್ರಿಕೆಟ್ ಆಟಗಾರ ಕೋನ್ ಡಿ ಲಾಂಚ್ ಅವರು ಇವಾಗಲೇ ನಿಧನರಾಗಿದ್ದಾರೆ. ಓಕೆ, ಅವರು ಯಾವುದಕ್ಕಾಗಿ ನಿಧನ ಆಗಿದೆ ಅಂದರೆ ಬ್ರೈನ್ ಟ್ಯೂಮರ್ ಇತ್ತು, ಅದಕ್ಕಾಗಿ ಅವರು ನಿಧನರಾಗಿದ್ದಾರೆ. ಅವರು ಯಾವ ದೇಶಕ್ಕೆ ಸಂಬಂಧಿಸಿದವರಂತ ಇಲ್ಲಿ ಕ್ವಶನ್ ಕೇಳಲಾಗಿದೆ. ಆಯಿತಾ, ಅದರ ಆನ್ಸರ್ ಬಂದುಬಿಟ್ಟು ಕೇಳಿದರೆ ಸ್ಕಾಟ್ಲ್ಯಾಂಡ್. ಆಯಿತಾ, ಸ್ಕಾಟ್ಲ್ಯಾಂಡ್ ಆಲ್ ಅಂಡರ್ ಕಾಂಡಿ ಲಾಂಚ್ 30 ಇಯರ್ಸ್ ಪಾಸ್ಡ್ ಅವೇ ಆಫ್ಟರ್ ಅ ಲೆಂಗ್ದಿ ಬ್ಯಾಟಲ್ ವಿತ್ ಬ್ರೈನ್ ಟ್ಯೂಮರ್. ನೋಡಿ ಗೆಳೆಯರೆ, ಕಾಂಡಿ ಲಾಂಚ್ 38ನೇ ವರ್ಷದವರು, ಅವರು ಇವಾಗ ನಿಧನರಾಗಿದ್ದಾರೆ. ಅದಾದಮೇಲೆ ಅವರು ಬ್ರೈನ್ ಟ್ಯೂಮರ್ ಅನ್ನೋ ಡಿಸೀಸ್ನಿಂದ ಬಳಲ್ತಾ ಇದ್ರು, ಅದಕ್ಕೆ ಅವರು ನಿಧನರಾಗಿದ್ದಾರೆ. ಆಯಿತಾ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಗೆಳೆಯರೆ. ಅದಾದಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಮಲಯಾಳಂ ಫಿಲ್ಮ್ ಹ್ಯಾಸ್ ವನ್ ದ ಬೆಸ್ಟ್ ಸಿನಿಮಾಟೋಗ್ರಫಿ ಅವಾರ್ಡ್ ಆಟ್ ದಿ 2019 ಬೀಜಿಂಗ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್? ನೋಡಿ ಗೆಳೆಯರೆ, ಮಲಯಾಳಂ ಮೂವಿ ಇದೆ, ಪಿಕ್ಚರ್ ಇದೆ, ಅದು ಸಿನಿಮಾಟೋಗ್ರಫಿ ಅವಾರ್ಡ್ ಅಂತ ಸಿಗುತ್ತೆ. ಅದು 2019 ಇಶ್ಯೂನಲ್ಲಿ ಬೀಜಿಂಗ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೀಜಿಂಗ್ನಲ್ಲಿ ಅದನ್ನು ಕಂಡಕ್ಟ್ ಮಾಡಲಾಗಿತ್ತು. ಅದು ಯಾವ ಪಿಕ್ಚರ್ ಅಂತ ಕೇಳ್ತಾ ಇದ್ದಾರೆ. ಆ ಪಿಕ್ಚರ್ ಯಾವುದು ಎಂದರೆ ಗೆಳೆಯರೆ, ಭಯಾನಕಂ. ತಾವು ನೋಡ್ಬೋದು ಇಲ್ಲಿ ಭಯಾನಕಂ. ಓಕೆ, ಇನ್ ದ ಸೆನ್ಸ್ ಮಲಯಾಳಂ ಫಿಲ್ಮ್ ಭಯಾನಕಂ ಇಂಗ್ಲಿಷ್ ಫಿಯರ್ ಹ್ಯಾಸ್ ವನ್ ದ ಬೆಸ್ಟ್ ಸಿನಿಮಾಟೋಗ್ರಫಿ ಅವಾರ್ಡ್ ಆಟ್ ದಿ 2019 ಬೀಜಿಂಗ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಬೀಜಿಂಗ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಚೀನಾನವರು ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಮಲಯಾಳಂ ಮೂವಿ, ನಮ್ಮ ಇಂಡಿಯನ್ ಮೂವಿ ಮಲಯಾಳಂ ಮೂವಿ ಭಯಂಕರಂ, ಅದು ಅವಾರ್ಡನ್ನು ಗೆದ್ದಿದೆ. ಅದಾದಮೇಲೆ ಕೆಳಗಡೆ ನೋಡೋಣ, ಬನ್ನಿ ಕ್ವಶನ್ ನಂಬರ್ 4 ಯಾವುದಂದ್ರೆ, ದ ವರ್ಲ್ಡ್ ಡೇ ಫಾರ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಆಟ್ ವರ್ಕ್ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ? ನೋಡಿ ಗೆಳೆಯರೆ, ವಿಶ್ವದ ಸೇಫ್ಟಿ ಮತ್ತು ಹೆಲ್ತ್ ಅಂದರೆ ವರ್ಕ್ ಪ್ಲೇಸ್ನಲ್ಲಿ, ಅಂದರೆ ನಾವು ಏನು ಕೆಲಸ ಮಾಡ್ತೀವಲ್ಲ, ಅಂದರೆ ಇಟ್ ಕುಡ್ ಬಿ ಸ್ಕೂಲ್ ಆಗಿರ್ಬೋದು, ನಮ್ಮ ಕಾರ್ಪೊರೇಟ್ ಆಫೀಸ್ ಇರ್ಬೋದು, ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು, ಅದರಲ್ಲಿ ಒಂದು ದಿನಾನ ಆಚರಿಸಲಾಗ್ತದೆ. ಯಾವುದಂದ್ರೆ
ವರ್ಲ್ಡ್ ಡೇ ಫಾರ್ ಸೇಫ್ಟಿ ಆ್ಯಂಡ್ ಹೆಲ್ತ್, ಸೇಫ್ಟಿ ಮತ್ತು ಹೆಲ್ತ್ ಅದನ್ನು ಯಾವ ದಿನ ಆಚರಿಸಲಾಗಿದೆ ಅಂತ ಕೇಳ್ತಾರೆ. ಅದರ ಆನ್ಸರು April 28. ತಾವು ನೋಡ್ಬೋದು ಇಲ್ಲಿ April 28. ಅದಾದಮೇಲೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಇಂಡಿಯಾಸ್ ಹೈ ಕಮಿಷನರ್ ಟು ದ ಐಲ್ಯಾಂಡ್ ನೇಷನ್ ಸೀಚೆಲ್ಸ್. ಐಲ್ಯಾಂಡ್ ಅಂತ ಒಂದು ದೇಶ ಇದೆ, ಓಕೆ, ಐಲ್ಯಾಂಡ್ ಅಂತ ಒಂದು ದೇಶ ಇದೆ, ಅದಕ್ಕೆ ಇಂಡಿಯಾದವರು ಒಬ್ಬರ ಹೈ ಕಮಿಷನರ್ ಅಂತ ಅಪಾಯಿಂಟ್ಮೆಂಟ್ ಮಾಡಲಾಗಿದೆ. ಅವ್ರ ಹೆಸರು ಯಾರಂತ ಕೇಳ್ತಾಯಿದ್ರೆ ಅವ್ರ ಹೆಸರು ಯಾರಿದ್ರೆ ದಲ್ಬೀರ್ ಸಿಂಗ್ ಸುಹಾಗ್. ಯಾರು? ದಲ್ಬೀರ್ ಸಿಂಗ್ ಸುಹಾಗ್. ಅವರು ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅದಾದಮೇಲೆ ಕ್ವಶನ್ ನಂಬರ್ 6. ಹೂ ಇಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ದ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII? ನಮ್ಮ ಪ್ರೆಸಿಡೆಂಟ್ ಯಾರಂತ ಕೇಳ್ತಿದ್ರೆ ಯಾವುದು ಕಾನ್ಫೆಡರೇಷನ್ ಆಫ್ ಇಂಡಿಯನ್, ನಂಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಬಟ್ ಒಂದು ವೇಳೆ ಈ ಕ್ವಶನ್ ಬಂತಂದರೆ ನೀವು ಯಾರನ್ನ ಟೇಕ್ ಆಗಬೇಕು? ವಿಕ್ರಮ್ ಕಿರ್ಲೋಸ್ಕರ್, ಪ್ರೆಸಿಡೆಂಟ್ ಆಫ್ ದಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII. ಆಯಿತಾ, ಅವರ ಅದರ ಆನ್ಸರು ವಿಕ್ರಮ್ ಕಿರ್ಲೋಸ್ಕರ್. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅದಾದಮೇಲೆ ದ ಯುನೈಟೆಡ್ ನೇಷನ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಡೇ ಬೀಯಿಂಗ್ ಅಬ್ಸರ್ವ್ಡ್ ಆ್ಯನ್ಯುವಲಿ ಆನ್. ನೋಡಿ ಗೆಳೆಯರೆ, ಅಮೇರಿಕಾ ದೇಶ ಇಂಗ್ಲೀಷ್ ಅವರ ಅಮೇರಿಕಾದವ್ರದ್ದು ಯಾವುದು ಇಂಗ್ಲೀಷ್ ಅವರ ಅಧಿಕೃತ ಭಾಷೆ, ಅದನ್ನು ಅವರು ಆಚರಿಸ್ತಾರೆ. ಅದು ಯಾವ ದಿನ ಅಂದರೆ 23rd April, 23rd ಏಪ್ರಿಲ್ ಅವತ್ತು ಅದನ್ನು ಆಚರಿಸಲಾಗುತ್ತದೆ. ಯಾವುದು? ಇಂಗ್ಲೀಷ್ ಲ್ಯಾಂಗ್ವೇಜ್ ಡೇ, ಇಂಗ್ಲೀಷ್ ಭಾಷೆಯ ದಿನ. ಆಯಿತಾ, ಅದು ಯಾವುದು? 23 ಏಪ್ರಿಲ್. ಅದಾದಮೇಲೆ ಕ್ವಶನ್ ನಂಬರ್ 8. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ವಿಲ್ ಹೋಸ್ಟ್ ದ G20 ಸಮಿಟ್ ಇನ್ 2020? ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಈ 100% ಎಕ್ಸಾಮ್ನಲ್ಲಿ ಕೇಳಲಾಗುತ್ತೆ. ಅಂದರೆ RRB ಡಿ ಗ್ರೂಪ್ನಲ್ಲಿ ಕೇಳಲಾಗುತ್ತೆ, NTPSCನಲ್ಲೂ ಕೇಳ್ತಾರೆ, SDA ಮತ್ತು FDA ಕೇಳ್ತಾರೆ, ಮತ್ತು ನಮ್ಮ MTSನಲ್ಲೂ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಆಯಿತಾ, ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ವಿಲ್ ಹೋಸ್ಟ್ G20 ಸಮಿಟ್. ನೋಡಿ, ಹೋದ ಸರಿ ಅರ್ಜೆಂಟೀನಾದ ಬ್ಯೂರೋಸ್ನಲ್ಲಿ ಹೋಸ್ಟ್ ಮಾಡಲಾಗಿತ್ತು, ಈ ಬಾರಿ G20 ಸಮಿಟ್ ಏನಿಲ್ಲ, 2020 ಅದು ಸೌದಿ ಅರೇಬಿಯಾದಲ್ಲಿ. ನೋಡಿ ಗೆಳೆಯರೆ, 2019 ಬೇರೆ ಇದೆ, 2019 ನನಗೆ ನಾಪಕ ಇಲ್ಲ, ಬಟ್ 2020 ಯಾವಾಗ ಮಾಡ್ತದೆ ಅಂತ ಕೇಳ್ತಾಯಿದ್ರೆ ಅದರ ಆನ್ಸರು ಸೌದಿ ಅರೇಬಿಯಾ. ನೋಡಿ ಗೆಳೆಯರೆ, G20 ಸಮಿತಿ ಅಂದರೆ G20 ಗ್ರೂಪ್ ಆಫ್ 20 ಈಸ್ ಆನ್ ಇಂಟರ್ನ್ಯಾಷನಲ್ ಫೋರಮ್ ಫಾರ್ ದ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಫ್ರಮ್ 19 countries ಆ್ಯಂಡ್ ದ ಯುರೋಪಿಯನ್ ಯೂನಿಯನ್. ಮತ್ತು ಯುರೋಪಿಯನ್ ಯೂನಿಯನು ಮತ್ತು ಬ್ಯಾಂಕ್ ಗವರ್ನರು ಒಂದು ಅಂದರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಒಂದು ಸಮೂಹ ಏನಿರುತ್ತಲ್ಲ ಗೆಳೆಯರೆ, ಅಂದರೆ ವರ್ಷ ಅವರು ಒಂದು ಸಮಿಟ್ ಮಾಡ್ತಾರೆ, ಅದಕ್ಕೆ G20 ಸಮಿಟ್ ಅಂತಾರೆ. ಆಯಿತಾ, ಅದಾದಮೇಲೆ ಕ್ವಶನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಂಕ್ಸ್ ಹ್ಯಾಸ್ ಸೈನ್ ಅ ಮೆಮೋರೇಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಫಾರ್ ಫೈನಾನ್ಸಿಂಗ್ ಅರ್ತ್ ಮೂವಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಡ್ ಬೈ BEML ಲಿಮಿಟೆಡ್? ನೋಡಿ ಗೆಳೆಯರೆ, ಇದರ ಆನ್ಸರು ಸಿಂಡಿಕೇಟ್ ಬ್ಯಾಂಕ್. ಆಯಿತಾ, ಅದಾದಮೇಲೆ ವಾಟ್ ಈಸ್ ದ ನೇಮ್ ಆಫ್ ದ ಡೆಡ್ಲಿ ವೊಲ್ಕ್ಯಾನೋ ಇನ್ ಇಂಡೋನೇಷ್ಯಾ ದ್ಯಾಟ್ ಇರಪ್ಟೆಡ್ ಅಗೇನ್? ಡೆಡ್ಲಿ ವೊಲ್ಕ್ಯಾನೋ ಇನ್ ದ ಸೆನ್ಸ್ ಗೆಳೆಯರೆ, ಅದು ಕನ್ನಡದಲ್ಲಿ ಏನಂತಾರೆ, ಅದು ವೊಲ್ಕ್ಯಾನೋ ಇನ್ ದ ಸೆನ್ಸ್ ನನಗೆ ಇಂಗ್ಲೀಷ್ನಲ್ಲಿ ಅರ್ಥ ಆಗ್ತದೆ, ಬಟ್ ಕನ್ನಡದಲ್ಲಿ ಅದು ಜ್ವಾಲಾಮುಖಿ. ಹಾಂ ಗೆಳೆಯರೆ, ಜ್ವಾಲಾಮುಖಿ ಏನು ಕುಳಿ ಏನಿರುತ್ತಲ್ಲ ಗೆಳೆಯರೆ, ಅದು ಮತ್ತೊಂದು ಸಾರಿ ಅದು ಹೊರಗೆ ಹಾಕಿದೆ ಜ್ವಾಲಾಮುಖಿಯನ್ನು. ಅದು ಇಂಡೋನೇಷ್ಯಾದಲ್ಲಿ ಯಾವ ವೊಲ್ಕ್ಯಾನೋ ಹೆಸರು ಕೇಳ್ತಾ ಇದ್ದಾರೆ. ಆಯಿತಾ, ಅದರ ಹೆಸರು ಮೌಂಟ್ ಆಗುಂಗ್. ಆಯಿತಾ, ಅದಾದಮೇಲೆ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹ್ಯಾಸ್ ಅನೌನ್ಸ್ ಟು ಲಾಂಚ್ ಅ ನ್ಯೂ ಗ್ರೀನಿಷ್ ಯೆಲ್ಲೋ ಕಲರ್ಡ್ ಬ್ಯಾಂಕ್ ನೋಟ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಡಿನೋಮಿನೇಷನ್ಸ್? ಗೆಳೆಯರೆ, ನಮ್ಮ RBIನವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವರು ಒಂದು ಹೊಸ ನೋಟನ್ನು ಪಬ್ಲಿಷ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅದು ಗ್ರೀನಿಷ್, ಮತ್ತು ಇನ್ ದ ಸೆನ್ಸ್ ಹಸಿರು ಮತ್ತು ಹಳದಿ ಕಲರ್ನಲ್ಲಿದೆ. ಅದು ಯಾವ ನೋಟಿಗೆ ಅಂದರೆ, ಅದು 20 ಅಥವಾ 100 ನೋಟಿಗ, 500 ನೋಟಿಗ, 1000 ನೋಟಿಗೆ, ಯಾವ ನೋಟನ್ನು ಅವ್ರು ಹೊರತರಲಿದ್ದಾರೆ ಅಂತ ಕೇಳ್ತಾಯಿದ್ರೆ ಅದರ ಆನ್ಸರ್ ಗೆಳೆಯರೆ, 20 rupees ಡಿನೋಮಿನೇಷನ್. ಆಯಿತಾ, ಆಪ್ಷನ್ ಡಿ ಇಸ್ ದ ಆನ್ಸರ್. ಅದಾದಮೇಲೆ ಗೆಳೆಯರೆ, ಹೂ ಹ್ಯಾಸ್ ರೆಡ್ಯೂಸ್ ದ ಮಿನಿಮಮ್ ರಿಕ್ವೈರ್ಡ್ ಲೆವೆಲ್ ಫಾರ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಆಪರೇಟಿಂಗ್ ಇನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್? ಯಾರು ಅಂದರೆ, ಇನ್ ದ ಸೆನ್ಸ್ ಲೆಟ್ ಮೀ ಜಸ್ಟ್ ಕ್ಲಾರಿಫೈಡ್, ಹೂ ಹ್ಯಾಸ್ ರೆಡ್ಯೂಸ್ ದ ಮಿನಿಮಮ್ ರಿಕ್ವೈರ್ಡ್ ಲೆವೆಲ್
ಫಾರ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಆಪರೇಟಿಂಗ್ ಇನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್. ನನಗೆ ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ, ಬಟ್ ನಂಗೆ ಅರ್ಥ ಆಗ್ತಾಯಿದೆ. ಬಟ್ ಐ ಕೆನಾಟ್ ಜಸ್ಟ್ ಟ್ರಾನ್ಸ್ಲೇಟ್ ಇಟ್ ಇನ್ ಟು ದಿ ಕನ್ನಡ. ಬಟ್ ಹೂ ಆರ್ ಅಂಡರ್ಸ್ಟ್ಯಾಂಡಿಂಗ್, ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಯಿದ್ರೆ ದಟ್ ಈಸ್ ವೆರಿ ನನ್ನ ಗುಡ್ ಅಂತೀನಿ. ನೋಡಿ ಗೆಳೆಯರೆ, ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಸೆಬಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಸೆಬಿ SEBI ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹ್ಯಾಸ್ ರೆಡ್ಯೂಸ್ ದ ಮಿನಿಮಮ್ ರಿಕ್ವೈರ್ಡ್ ಲೆವೆಲ್ ಆಫ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಆಪರೇಟಿಂಗ್ ಇನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ IFSC. ದಿ ಶುಡ್ ಹ್ಯಾವ್ ಅಟ್ ಲೀಸ್ಟ್ 100 crore ನೆಟ್ ವರ್ತ್ ಫ್ರಮ್ 3 years ಆಫ್ ಕಮೆನ್ಸಿಂಗ್ ಆಪರೇಷನ್ಸ್. ದಿಸ್ ನೆಟ್ ವರ್ತ್ ರಿಕ್ವೈರ್ಮೆಂಟ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸ್ ಹ್ಯಾಸ್ ಬೀನ್ ಬ್ರಾಡ್ ಡೌನ್ ಫ್ರಮ್ ದ ಅರ್ಲಿಯರ್ RS 300 crore. ಬಟ್ ನನಗೆ ಇಂಗ್ಲೀಷ್ನಲ್ಲಿ ಅರ್ಥ ಆಗ್ತದೆ, ಬಟ್ ಐ ಆಮ್ ಜಸ್ಟ್ ಗೆಟಿಂಗ್ ಎವ್ರಿಥಿಂಗ್ ಇನ್ ಇಂಗ್ಲೀಷ್. ಬಟ್ ನೀವು ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ. ಬಟ್ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್, ಯು ಗೈಸ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಕ್ವಶನ್ ನಂಬರ್ 30 ನೋಡಿದ್ರಿ. ದ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇಟ್? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಗೆಳೆಯರೆ. ಇಂಟರ್ನ್ಯಾಷನಲ್ ನೃತ್ಯ ದಿನವನ್ನು ಯಾವತ್ತು ಆಚರಿಸಲಾಗ್ತಿದೆ ಅಂತ ಕೇಳ್ತಾಯಿದ್ದಾರೆ. ಅದರ ಆನ್ಸರು April 29 ಗೆಳೆಯರೆ. ಓಕೆ, ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಈಸ್ ಬೀಂಗ್ ಅಬ್ಸರ್ವ್ಡ್ ಗ್ಲೋಬಲಿ ಆನ್ 29 April. ವಿಶ್ವದಾದ್ಯಂತ ಗೆಳೆಯರೆ 29 April 2019 ಎಲ್ಲರೂ ವಿಶ್ವದಾದ್ಯಂತ ಇದನ್ನು ಆಚರಿಸಲಾಗುತ್ತದೆ. ಆಯ್ತಾ, ಅದಾದಮೇಲೆ ಕ್ವಶನ್ ನಂಬರ್ 14. ಹೂ ಹ್ಯಾಸ್ ಬಿನ್ ನೇಮ್ಡ್ ದ ಗುಡ್ವಿಲ್ ಅಂಬಾಸಿಡರ್ ಆಫ್ ಟೀಮ್ ಇಂಡಿಯಾ ಅಟ್ ದ ಸ್ಟ್ರೀಟ್ ಚೈಲ್ಡ್ ಕ್ರಿಕೆಟ್ ವರ್ಲ್ಡ್ ಕಪ್? ನೋಡಿ ಗೆಳೆಯರೆ, ಗೆಳೆಯರೆ ಸ್ಟ್ರೀಟ್ ಚೈಲ್ಡ್ ವರ್ಲ್ಡ್ ಕಪ್ ಅಂದರೆ ಕಂಡಕ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದರ ಟೀಮ್ ಇಂಡಿಯಾದ ಏನು ಅಂಬಾಸಿಡರ್ ಇದಾರಲ್ಲ, ಅವ್ರ ಹೆಸರು ಏನು ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಅದ್ರ ಹೆಸರು ಗೆಳೆಯರೆ ಮಿಥಾಲಿ ರಾಜ್. ಆಯಿತಾ, ಮಿಥಾಲಿ ರಾಜ್ ಅವರು ಅಂಬಾಸಿಡರ್ ಆಗಿದ್ದಾರೆ. ಯಾವುದು? ಸ್ಟ್ರೀಟ್ ಚೈಲ್ಡ್ ಕ್ರಿಕೆಟ್ ವರ್ಲ್ಡ್ ಕಪ್. ಆಯಿತಾ, ಅದಾದಮೇಲೆ ನೋಡಿ ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂತು ನೋಡಿ ಇಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗೆಳೆಯರೆ, ವಿಚ್ ಟೀಮ್ ಹ್ಯಾಸ್ ವನ್ ದ ಸಂತೋಷ್ ಟ್ರೋಫಿ? ಗೆಳೆಯರೆ, ಸಂತೋಷ್ ಟ್ರೋಫಿ ಇದು ಫುಟ್ಬಾಲ್ಗೆ ಅಂದರೆ ಹಲವಾರು ಬಾರಿ SSC ಮತ್ತು KPSC ಹಲವಾರು ಬಾರಿ ಈ ಕ್ವಶನ್ ಕೇಳಲಾಗ್ತದೆ. ಸಂತೋಷ್ ಟ್ರೋಫಿ ಇಸ್ ರಿಲೇಟೆಡ್ ಟು ವಾಟ್? ಅಂದರೆ ಸಂತೋಷ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ. ಸಂತೋಷ್ ಟ್ರೋಫಿ ಗೆಳೆಯರೆ ಇದು ಫುಟ್ಬಾಲ್ಗೆ ಸಂಬಂಧಿಸಿದ್ದು. ಮತ್ತು 2019 ಇದನ್ನು ಯಾರು ಗೆದ್ದಿದ್ರು ಅಂತ ಹೇಳಿ. ನೋಡಿ ಗೆಳೆಯರೆ, ಸರ್ವಿಸಸ್ ಆನ್ಸರ್ ಈಸ್ ಸರ್ವಿಸಸ್. ನೋಡಿ ಗೆಳೆಯರೆ, ಸರ್ವಿಸಸ್ ಹ್ಯಾಸ್ ವನ್ ದ 73rd ಎಡಿಷನ್ ಆಫ್ ಪ್ರೀಮಿಯರ್ ಡೊಮೆಸ್ಟಿಕ್ ಫುಟ್ಬಾಲ್ ಟೂರ್ನಮೆಂಟ್ ಸಂತೋಷ್ ಟ್ರೋಫಿ ಬೈ ಡಿಫಿಟಿಂಗ್ ಪಂಜಾಬ್. ನೋಡಿ ಗೆಳೆಯರೆ, ಇನ್ ದ ಫೈನಲ್ ಆಟ್ ಲುಧಿಯಾನ ಪಂಜಾಬ್, ದ ಟ್ರೋಫಿ ಇಸ್ ನೇಮ್ಡ್ ಆಫ್ಟರ್ ದ ಲೇಟ್ ಮಹಾರಾಜ ಶ್ರೀ ನವೀನ್ ಬಾಂಗ್ಲಾದೇಶ್. ಗೆಳೆಯರೆ ನೋಡಿ, ಸರ್ವಿಸಸ್ ಒಂದು ವೇಳೆ ಕ್ವಶನ್ ಬಂತು ಅಂದರೆ ಹೂ ಅಂದರೆ ಈ ಬಾರಿ ಸಂತೋಷ್ ಟ್ರೋಫಿಯನ್ನು ಯಾರು ಗೆದ್ದರು ಅಂತ ಕೇಳಿದ್ರೆ ಗೆಳೆಯರೆ ನೀವು ಆನ್ಸರ್ ಏನು ಮಾಡಬೇಕು? ಸರ್ವಿಸಸ್. ಏನು? ಸರ್ವಿಸಸ್ ಆನ್ಸರ್ ಡಿ ಇಸ್ ದ ಆನ್ಸರ್. ಸಾರಿ, ಕ್ವಶನ್ ನಂಬರ್ ಯಾವುದು? ಕ್ವಶನ್ ನಂಬರ್ 15 ದ ಆನ್ಸರ್ ಆಪ್ಷನ್ ನಂಬರ್ ಇಸ್ ಡಿ. ಓಕೆ, ಅದಾದಮೇಲೆ ಕೆಳಗೆ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಹಾಸ್ಟೆಡ್ ದ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2019? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗೆಳೆಯರೆ, ಯಾವ ಕಂಟ್ರಿ ಯಾವ ದೇಶ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅನ್ನು ಹೋಸ್ಟ್ ಮಾಡಲಾಗಿತ್ತು ಅಂತ ಕೇಳ್ತಿದ್ರೆ ಅದರ ಆನ್ಸರ್ ಚೀನಾ ಗೆಳೆಯರೆ, ಚೀನಾ. ಆದಮೇಲೆ ಕ್ವಶನ್ ನಂಬರ್ 17. ವೊಲೋಡಿಮಿರ್ ಜೆಲೆನ್ಸ್ಕಿ ಹ್ಯಾಸ್ ವನ್ ದ ಪ್ರೆಸಿಡೆಂಟಿಯಲ್ ಎಲೆಕ್ಷನ್ ಆಫ್ ವಿಚ್ ಕಂಟ್ರಿ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಗೆಳೆಯರೆ, RRB ಡಿ ಗ್ರೂಪ್ ಮತ್ತು ನಮ್ಮ ಯಾವ್ಯಾವ ಇನ್ಕಾ ಇವಾಗ ಜಸ್ಟ್ ಹೇಳಿದೆ ನಿಮಗೆ ಇಲ್ಲ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗೆಳೆಯರೆ, ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರಲಿದ್ದಾವೆ. ಆಯಿತಾ, ನೋಡಿ ಗೆಳೆಯರೆ, ಆನ್ಸರ್ ಈಸ್ ಉಕ್ರೇನ್. ಆಯಿತಾ, ಉಕ್ರೇನಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆದಿತ್ತು. ಆವಾಗ ಇದನ್ನು ಏನಂತಾರೆ, ಉಕ್ರೇನಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆದಿತ್ತು. ಅದನ್ನು ಕ್ವಶನ್ ಏನಂತ ನೋಡಿ, ಐ ಆಮ್ ರಿಯಲಿ ಸಾರಿ, ಐ ಆಮ್ ಜಸ್ಟ್ ಬಿಟ್ ಕನ್ಫ್ಯೂಸ್ಡ್. ವೊಲೋಡಿಮಿರ್ ಜೆಲೆನ್ಸ್ಕಿ ಹ್ಯಾಸ್ ವನ್ ದ ಪ್ರೆಸಿಡೆಂಟ್ ಎಲೆಕ್ಷನ್ ಆಫ್ ವಿಚ್ ಕಂಟ್ರಿ? ನೋಡಿ, ಉಕ್ರೇನ್ ಇಸ್ ದ ಆನ್ಸರ್. ಅದಾದಮೇಲೆ ನೋಡಿ ಗೆಳೆಯರೆ, ನಾಸಾಸ್ ಫಸ್ಟ್ ಫಿಮೇಲ್ ಆಸ್ಟ್ರೋನಟ್ ಕ್ಯಾಂಡಿಡೇಟ್ ಜೆರಿ ಕೋಬ್ ಪಾಸಸ್ ಅವೇ, ಶಿ ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್? ಅಂದರೆ ಗೆಳೆಯರೆ, ನಾಸಾ ಅಂದರೆ ಮೊಟ್ಟ ಮೊದಲ ಮಹಿಳೆ. ನಾಸಾ ಅವರು ಏನು ಸ್ಪೇಸ್ ಟ್ರಾವೆಲ್ ಮಾಡಿದ್ರು ಗೆಳೆಯರೆ, ಅವರು ಇವಾಗಲೇ ಅವರು ನಿಧನ ಹೊಂದಿದ್ದಾರೆ. ಶಿ ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ? ಅವರು ಯಾವ ದೇಶಕ್ಕೆ ಅಂದರೆ ಸಂಬಂಧಿಸಿದಂತೆ ಕೇಳ್ತಿದ್ದಾರೆ. ಅವರು USA ಅಂದರೆ ಅಮೆರಿಕಾಕ್ಕೆ ಸಂಬಂಧಿಸಿದ, ಅವರು ಅಮೆರಿಕಾದವರು ಅಂತ ನೀವು ಆನ್ಸರ್ ಮಾಡಬೇಕು. ಆಯಿತಾ, ಅದಾದಮೇಲೆ ಹೂ ಹ್ಯಾಸ್ ರಿಸೈನ್ ಆಸ್ ದ ಫೈನಾನ್ಸ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್? ನೋಡಿ ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಫೈನಾನ್ಸ್ ಮಿನಿಸ್ಟರ್ನಿಂದ ಇವಾಗಲೇ ಅವರು ರಿಸೈನ್ ಮಾಡಿದ್ದಾರೆ. ಅವ್ರ ಹೆಸರು ಅಂತ ಕೇಳ್ತಿದ್ದಾರೆ, ಅವ್ರ ಹೆಸರು ಅಸದ್ ಉಮರ್ ಅಬ್ರುಪ್ತ್ಲಿ. ಆನ್ಸರ್ ಡಿ. ಓಕೆ, ಅದಾದಮೇಲೆ ಎಸ್
ಮುತಿಯ ಪಾಸ್ಡ್ ಅವೇ ಡ್ಯೂ ಟು ಏಜ್ ರಿಲೇಟೆಡ್ ಏಲ್ಮೆಂಟ್ಸ್ ಹಿ ಬಿಲಾಂಗ್ ಟು ವಿಚ್ ಸ್ಟೇಟ್ ನೋಡಿಗಳ್ರೆ ಎಸ್ ಮುತಿಯಾ ಎಸ್ ಮುತಿಯಾ ಇಸ್ ಅ ಫೇಮಸ್ ಪರ್ಸನಾಲಿಟಿ ಅವರು ಇವಾಗಲೇ ಅವರು ನಿಧನ ಹೊಂದಿದ್ದಾರೆ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು ಅಂತ ಕೇಳ್ತಾ ಇದ್ದಾರೆ ಎಸ್ ಮುತಿಯಾ ಅವರು ತಮಿಳ್ನಾಡಿಗೆ ಸಂಬಂಧಿಸಿದವರು ಆಯ್ತಾ ಅದಾದಮೇಲೆ ಹೂ ಹ್ಯಾಸ್ ಬನ್ ದ ಗೋಲ್ಡ್ ಮೆಡಲ್ ಇನ್ 65 kg ಮೆನ್ಸ್ ಫ್ರೀ ಸ್ಟೈಲ್ ಇನ್ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2019 65 kg ಅಂದರೆ ಮೆನ್ ಇನ್ ದ ಸೆನ್ಸ್ ನಮ್ಮ ಬಾಯ್ಸ್ನಲ್ಲಿ ಫ್ರೀ ಸ್ಟೈಲ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ಪನ್ನು ಯಾರು ಗೆದ್ದರೆ ಅಂತ ಕೇಳ್ತಾರೆ ಅಂದರೆ ಗೋಲ್ಡ್ ಮೆಡಲ್ನ ಗೆದ್ದಿದ್ದಾರೆ ಅವರ ಹೆಸರು ಬಜರಂಗ್ ಪುಂಜಾ 2019 ಮಾತಾಡ್ತಿದ್ದೆ ನಾನು ಬಜರಂಗ್ ಪುಂಜಾ ಅದಾದಮೇಲೆ ಹೂ ಹ್ಯಾಸ್ ಬಿನ್ ನಾಮಿನೇಟೆಡ್ ಆ್ಯಸ್ ಗೆಸ್ಟ್ ಆಫ್ ಹಾನರ್ ಕಂಟ್ರಿ ಆಟ್ ದ 29th ಎಡಿಷನ್ ಆಫ್ ಅಬುಧಾಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್ ಅಬುಧಾಬಿನಲ್ಲಿ ಇಂಟರ್ನ್ಯಾಷನಲ್ ಬುಕ್ ಫೇರ್ ನಡೀತಾ ಇದೆ ಅದರಲ್ಲಿ ಗೆಸ್ಟ್ ಆಫ್ ಹಾನರ್ ಅಂತ ಒಬ್ಬರನ್ನ ಕರೆಸಿದ್ದಾರೆ ಅವರು ಯಾವ ದೇಶದಿಂದ ಕರೆಸಲಾಗ್ತದೆ ಅಂತ ಕೇಳ್ತಾರೆ ಅದರ ನಮ್ಮ ಇಂಡಿಯಾದಿಂದ ಕರೆಸಿದ್ದಾರೆ ಅದರ ಆನ್ಸರ್ ಇಸ್ ಇಂಡಿಯಾ ಆಯಿತಾ ಅದಾದಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾಸ್ ರಿಲೀಸ್ ಅ ಸ್ಪೆಷಲ್ ಕಾಮೆಮೊರೇಟಿವ್ ಸ್ಟ್ಯಾಂಪ್ ಆನ್ ದ ಥೀಮ್ ಆಫ್ ರಾಮಾಯಣ ಆಯಿತಾ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಯಾವ ದೇಶ ಹ್ಯಾಸ್ ರಿಲೀಸ್ ಅ ಸ್ಪೆಷಲ್ ಕೊಮೊಮೊರೇಟಿವ್ ಸ್ಟ್ಯಾಂಪ್ ಒಂದು ಸ್ಟ್ಯಾಂಪನ್ನು ರಿಲೀಸ್ ಮಾಡಲಾಗಿದೆ ಯಾರ ಮೇಲೆ ಅದು ರಾಮಾಯಣ ಅಂತ ಒಂದೊಂದು ಸ್ಟ್ಯಾಂಪನ್ನು ರಿಲೀಸ್ ಮಾಡಿದೆ ಅದು ಯಾವ ದೇಶ ರಿಲೀಸ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ ಅದರ ಆನ್ಸರ್ ಇಂಡೋನೇಷ್ಯಾ ಇಸ್ ದ ಆನ್ಸರ್ ಆ್ಯಂಡ್ ನೋಡಿಗಾರೆ ಗ್ರೇಟ್ ಪರ್ಸನಾಲಿಟಿ ಫಿಲ್ಮ್ ಆ್ಯಂಡ್ ಸೌಂಡ್ ಎಡಿಟರ್ ಟೆರಿ ರೌಲಿಂಗ್ಸ್ ಪಾಸ್ ದ ವೇ ಹಿ ಬಿಲಾಂಗ್ ಟು ವಿಚ್ ಕಂಟ್ರಿ ನೋಡಿಗಾರೆ ಫಿಲ್ಮ್ ಆ್ಯಂಡ್ ಸೌಂಡ್ ಎಡಿಟರ್ ಅಂದರೆ ಪಿಕ್ಚರ್ನಲ್ಲಿ ಸೌಂಡ್ ಎಡಿಟ್ ಮಾಡುವ ಒಬ್ಬ ಗ್ರೇಟ್ ಪರ್ಸನಾಲಿಟಿ ಟೆರಿ ರೌಲಿಂಗ್ಸ್ ಅವರು ಇವಾಗಲೇ ನಿಧನ ಹೊಂದಿದ್ದಾರೆ ಅವರು ಯಾವ ದೇಶಕ್ಕೆ ಸಂಬಂಧಿಸಿದಂತ ಕೇಳ್ತಿದ್ದಾರೆ ಅವರು ಬ್ರಿಟನ್ಗೆ ಸಂಬಂಧಿಸಿದ್ದು ಆಯಿತಾ ಅದಾದಮೇಲೆ ಹೂ ಇಸ್ ದ ಹೆಡ್ ಆಫ್ ದಿ CPWD ಸೆಂಟ್ರಲ್ ವರ್ಕ್ಸ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಕಮಿಟಿ ಟು ಫಾರ್ಮ್ಯುಲೇಟ್ ಡಿಸೈನ್ ಪಾಲಿಸಿ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನೋಡಿದರೆ ಸೆಂಟ್ರಲ್ ವರ್ಕ್ಸ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಅಂತ ಒಂದು ಕಮಿಟಿ ಇದೆ ಅದರ ಹೆಡ್ ಯಾರ್ದಾರ ಅಂತ ಕೇಳ್ತಾಯಿದ್ರೆ ಅದರ ಹೆಡ್ MK ಶರ್ಮಾ ಆಯಿತಾ ಅದಾದಮೇಲೆ 26 ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಫೀಮೇಲ್ ಅಂಪೈರ್ ಟು ಸ್ಟ್ಯಾಂಡ್ ಇನ್ ಮೆನ್ಸ್ ಒನ್ ಡೇ ಇಂಟರ್ನ್ಯಾಷನಲ್ ODI ನೋಡಿಗಾರೆ ನಮ್ಮ ಕ್ರಿಕೆಟ್ ಒನ್ ಡೇ ಕ್ರಿಕೆಟ್ ಏನು ನಡೀತಿಲ್ಲ ಕೇಳಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮೆನ್ಸ್ ಅಂದರೆ ನಮ್ಮ ಬಾಯ್ಸ್ ಇಂಟರ್ನ್ಯಾಷನಲ್ ಒನ್ ಡೇ ಕ್ರಿಕೆಟ್ ನಡೀತಿರ್ತಲ್ಲ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆ ಅಂಪೈರ್ ಆಗಿದ್ದರು ಆ ಅಂಪೈರ್ ಹೆಸರು ಅಂತ ಕೇಳ್ತಿದ್ದಾರೆ ಕ್ಲಾರಿ ಪೋಲಾಸಾಕ್ ಅಂದರೆ ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಹೂ ಹ್ಯಾಸ್ ಒನ್ ದ 2019 ಟ್ಯಾಗೋರ್ ಲಿಟ್ರಸಿ ಪ್ರೈಸ್ ನೋಡಿ ನಮ್ಮ ಟ್ಯಾಗೋರ್ ಲಿಟ್ರಸಿ ಪ್ರೈಸ್ ಅಂತ ನಮ್ಮ ಇಂಡಿಯಾದಲ್ಲಿ ಕೊಡಲಾಗ್ತದೆ ಪ್ರತಿ ವರ್ಷ ಅಂದರೆ 2019 ಯಾರಿಗೆ ಕೊಡಲಾಗಿದೆ ಅಂತ ಕೇಳ್ತಿದ್ದಾರೆ ಅದರ ಆನ್ಸರ್ ರಾಣಾ ದಸ್ಗುಪ್ತ ಯಾರು ರಾಣಾ ದಸ್ಗುಪ್ತ ಅದಾದಮೇಲೆ 28 ಕ್ವಶನ್ ನಂಬರ್ 28 ಹೂ ಹ್ಯಾಸ್ ವನ್ ದ ಮೆನ್ ಸಿಂಗಲ್ಸ್ ಗೋಲ್ಡ್ ಆಟ್ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2019 ನೋಡಿದರೆ ನಮ್ಮ ಬಾಯ್ಸ್ನಲ್ಲಿ ಗೋಲ್ಡ್ ಅಂದರೆ ಬಂಗಾರನ ಗೆದ್ದಿದ್ದಾರೆ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2019 ನಮ್ಮ ಬಾಯ್ಸ್ ವಿಭಾಗದಲ್ಲಿ ಗೋಲ್ಡ್ ಅಂದರೆ ಬಂಗಾರನ ಗೆದ್ದಿದ್ದಾರೆ ಅಂದರೆ ಇದು ಎಲ್ಲಿ ಕಂಡಕ್ಟ್ ಆಗಿತ್ತು ಶಾಂಘೈ ಚೀನಾದಲ್ಲಿ ಕಂಡಕ್ಟ್ ಆಗಿತ್ತು ಅದರ ಅವ್ರ ಹೆಸರೇನು ಕೇಳ್ತಾ ಇದ್ದಾರೆ ಕೆಂಟೊ ಮೊಮೊಟ ಇಸ್ ದ ಆನ್ಸರ್ ಆಯಿತಾ ಅದಾದಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಹೋಸ್ಟೆಡ್ ದ ಫಸ್ಟ್ ಸಮಿಟ್ ಟಾಕ್ಸ್ ಬಿಟ್ವೀನ್ ನಾರ್ತ್ ಕೊರಿಯನ್ ಲೀಡರ್ ಕಿಮ್ ಜಾಂಗ್ ಉನ್ ಆ್ಯಂಡ್ ರಷ್ಯನ್ ಪ್ರೆಸಿಡೆಂಟ್ ವಲ್ಡಿಮರ್ ಪುಟಿನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಹೋಸ್ಟೆಡ್ ಯಾವ ಸಿಟಿ ಅಂದರೆ ನಮ್ಮ ಈ ವಿಶ್ವದ ಯಾವ ಸಿಟಿ ಫಸ್ಟ್ ಸಮಿಟ್ ಟಾಕ್ಸ್ ಅಂದರೆ ಇಬ್ಬರ ಮಧ್ಯೆ ಮಾತುಕತೆಯನ್ನು ನಡೆಸಲಿ ಅಂದರೆ ನಾರ್ತ್ ಕೊರಿಯನ್ ಲೀಡರ್ ನೋಡಿ ಎಲ್ಲರಿಗೂ ಗೊತ್ತು ನಾರ್ತ್ ಕೊರಿಯನ್ ಲೀಡರ್ ತಮ್ಗೆಲ್ಲರಿಗೂ ಗೊತ್ತಿರಬೇಕು ಅವರೆಷ್ಟು ಕಠೋರ ಇದ್ದಾರೆ ಅಂತೇಳಿ ಕಿಮ್ ಜಾಂಗ್ ಉನ್ ಮತ್ತು ರಷ್ಯನ್ ಪ್ರೆಸಿಡೆಂಟ್ ವಲ್ಡಿಮರ್ ಪುಟಿನ್ ಇಬ್ಬರ ನಡುವೆ ಒಂದು ಸಂವಾದ ನಡೆಯಲಿದೆ ಅದನ್ನು ಯಾವ ಸಿಟಿಯಲ್ಲಿ ಹೋಸ್ಟ್ ಮಾಡಲಾಗುತ್ತಿದೆ ಅಂತ ಕೇಳ್ತಿದ್ರೆ ಅದರ ಹೆಸರು ಲಾರ್ಡ್ ವಿಸ್ಟೋಕ್ ಆಪ್ಷನ್ ಎ ಇಸ್ ದ ಆನ್ಸರ್ 30th ಕ್ವಶನ್ ನೋಡೋ ಬನ್ನಿ ವಿಚ್ ಆಫ್ ದ ಫಾಲೋಯಿಂಗ್ ಆಫ್ರಿಕನ್ ಕಂಟ್ರೀಸ್ ಹ್ಯಾಸ್ ಲಾಂಚ್ ದ ವರ್ಲ್ಡ್ ಫಸ್ಟ್ ಆ್ಯಂಡ್ ಓನ್ಲಿ ವ್ಯಾಕ್ಸಿನ್ ಫಾರ್ ಮಲೇರಿಯಾ ನೋಡಿಗಳೇ ವ್ಯಾಕ್ಸಿನ್ ಇನ್ ದ ಸೆನ್ಸ್ ನಂಗೆ ವ್ಯಾಕ್ಸಿನ್ ಅದರ ಅರ್ಥ ಗೊತ್ತಿಲ್ಲ ಬಟ್ ಆಮೇಲೆ ಬೇಕಾದ್ರೆ ಡಿಕ್ಷನಲ್ಲಿ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಇದರ ಆನ್ಸರು ಮಲಾವಿ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಕೇಳಿದ್ರೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ ಯಾಕಂದರೆ ನೋಡಿ RRB ಗ್ರೂಪ್ ಡಿ ಆಯಿತು ಮತ್ತು NTPC ಆಯಿತು ಮತ್ತು SDA ಮತ್ತು FDA ಆಯಿತು ಮತ್ತು Kptcl ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಎಲ್ಲ ಎಕ್ಸಾಮ್ಗಳಿಗೆ ಇವು ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಕ್ವಶನ್ ಯಾವ ಥರ ಕೇಳಲಾಗ್ತದೆ ಅಂದರೆ ಕೇಳಿದರೆ ಗ್ರೇಟ್ ಪರ್ಸನಾಲಿಟಿ ಅಂದರೆ ಯಾರು ಇತ್ತೀಚೆಗೆ ನಿಧನರಾಗಿದ್ದಾರೆ ಮತ್ತು ಹೊಸ ಇನ್ವೆನ್ಷನ್ಸು ಅದಾದಮೇಲೆ ಫಾರ್ ಎಕ್ಸಾಂಪಲ್ ಗ್ರೇಟ್ ಪರ್ಸನಾಲಿಟಿ ಯಾರಾದರೂ ನ್ಯೂಸ್ನಲ್ಲಿದ್ದರೆ ಅವ್ರ ಕ್ವಶನ್ಗಳನ್ನ ಕೇಳಲಾಗುತ್ತೆ ಕೇಳಿದರೆ ಇವೇನಿಂಗ್ ಕ್ವಶನ್ಗಳನ್ನ ತೆಗೆದು ಹೇಳ್ತಿದ್ದೇನೆ ಕೇಳಿದರೆ ತುಂಬ ಅಂದರೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕೇಳಿದರೆ ಬೇಕಾದರೆ ಬಹೈಟ್ ಮಾಡಿ
ಆಯಿತಾ. ಇಷ್ಟಕ್ಕೆ ಇಷ್ಟಪಡ್ತೀನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. 4 ಜನಕ್ಕೆ ಶೇರ್ ಮಾಡಿ. ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ನಿಮ್ಮ ಮುಂದಿಗೆ ಬರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.